ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟೂಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ಪೇಸ್ ಎಕ್ಸ್ ರಾಕೆಟ್ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ ರೀಸೆಂಟಾಗಿ ಸ್ಪೇಸ್ ಎಕ್ಸ್ ಕಂಪನಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇರುವೆಗಳನ್ನು ರಾಕೆಟ್ ಮೂಲಕ ಕಳುಹಿಸಿಕೊಟ್ಟಿದೆ ಸೊ ಇದರ ಮೇಲೆ ಮುಂದಿನ ಪಿ ಎಸ್ ಐ ಎಸ್ ಡಿ ಎ ಮತ್ತು ಪಿ ಸಿ ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಹೇಗೆಲ್ಲ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಇತ್ತೀಚೆಗೆ ಯಾವ ಕಂಪನಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇರುವೆಗಳು ಬೆಣ್ಣೆಹಣ್ಣು ಮತ್ತು ಮಾನವ ಗಾತ್ರದಷ್ಟು ರೋಬೋಟಿಕ್ ಕೈ ಇರುವಂತಹ ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಸ್ಪೇಸ್ ಎಕ್ಸ್ ಕಂಪನಿ ಅಮೆರಿಕಾದ ಸ್ಪೇಸ್ ಎಕ್ಸ್ ಕಂಪನಿ ರೀಸೆಂಟ್ ಆಗಿ ಒಂದು ರಾಕೆಟ್ನ ಮೂಲಕ ಇರುವೆಗಳನ್ನ ಮತ್ತು ಬೆಣ್ಣೆ ಹಣ್ಣು ಅವೆಕ್ಯಾಡೋವನ್ನ ಹಾಗೂ ಮಾನವ ಗಾತ್ರದಷ್ಟು ಒಂದು ರೋಬೋಟನ್ನು ಒಂದು ಪ್ರಯೋಗಾರ್ಥವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಒಂದು ಕಳುಹಿಸಿಕೊಟ್ಟಿದೆ ದಶಕದಲ್ಲೇ ಇದು ನಾಸಾಗಾಗಿ ನಾಸಾಗಾಗಿ ಸ್ಪೇಸ್ ಎಕ್ಸ್ ಕಂಪನಿ ಕೈಗೊಂಡಿರುವಂತಹ ಇಪ್ಪತ್ತ್ಮೂರನೇ ಕಾರ್ಯಾಚರಣೆ ಆಗಿರುತ್ತೆ ಸೊ ಈ ಮೂಲಕ ನಾಸಾಗೆ ಸಲುವಾಗಿ ಅಥವಾ ನಾಸಾಗಾಗಿ ಸ್ಪೇಸ್ ಎಕ್ಸ್ ಕಂಪನಿ ಇಪ್ಪತ್ತ್ಮೂರನೇ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಇತ್ತೀಚೆಗೆ ಸ್ಪೇಸ್ ಎಕ್ಸ್ ಕಂಪನಿ ಬಾಹ್ಯಾಕಾಶಕ್ಕೆ ಇರುವೆಗಳು ಬೆಣ್ಣೆಹಣ್ಣು ಮತ್ತು ಮಾನವ ಗಾತ್ರದಷ್ಟು ರೋಬೋಟಿಕ್ ಕೈ ಇರುವಂತಹ ಒಂದು ರಾಕೆಟ್ ಅನ್ನು ಕಳುಹಿಸಿಕೊಡಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೆನಡಿ ಬಾಹ್ಯಾಕಾಶ ಕೇಂದ್ರ ಸೊ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರಲ್ಲಿ ಇರುವೆಗಳನ್ನು ಬೆಣ್ಣೆ ಹಣ್ಣನ್ನ ಮತ್ತು ಮಾನವ ಗಾತ್ರದಷ್ಟು ಒಂದು ರೋಬೋಟಿಕ್ ಕೈ ಇರುವಂತಹ ಒಂದು ರಾಕೆಟ್ ಲಾಂಚ್ ಮಾಡಿದ್ದಾರೆ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಕಳುಹಿಸಿಕೊಡಲಾಗಿರುತ್ತೆ ಯಾವ ರಾಕೆಟ್ ಅದು ನೆನ್ಪಿಟ್ಕೊಳ್ಳಿ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಇರುವೆಗಳನ್ನು ಕಳುಹಿಸಿಕೊಡಲಾಗಿರುತ್ತೆ ಇದು ಸಾಮಗ್ರಿಗಳ ಮರುಪೂರೈಕೆಯ ಕಾರ್ಯಾಚರಣೆ ಆಗಿರುತ್ತೆ ಒಂದು ಸಾಮಗ್ರಿಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಸ್ಪೇಸ್ ಎಕ್ಸ್ ಸ್ಥಾಪಕ ಎಲಾನ್ ಮಸ್ಕ್ ಫಾಲ್ಕನ್ ನೈನ್ ರಾಕೆಟ್ ಗೆ ಯಾರ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಅಂತ ಸೊ ಈ ಒಂದು ಲಾಂಚ್ ಟೈಮ್ ಅಲ್ಲಿ ಸ್ಪೇಸ್ ಎಕ್ಸ್ ಕಂಪನಿಯ ಒಂದು ಫೌಂಡರ್ ಆದಂತಹ ಎಲಾನ್ ಮಸ್ಕ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಸೊ ಫಾಲ್ಕನ್ ನೈನ್ ರಾಕೆಟ್ ಗೆ ಯಾರ ಹೆಸರನ್ನ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಇಯನ್ ಬ್ಯಾಂಕ್ಸ್ ಇಯನ್ ಬ್ಯಾಂಕ್ಸ್ ಯಾರ ಇವರು ಅಂತಂದ್ರೆ ವಿಜ್ಞಾನ ಕಥೆಗಾರ ಒಂದು ಸೈನ್ಸ್ ಸ್ಟೋರಿ ರೈಟರ್ ಆಗಿರ್ತಾರೆ ವಿಜ್ಞಾನ ಕಥೆಗಾರ ಇಯನ್ ಬ್ಯಾಂಕ್ ಟ್ಯಾಂಕ್ಸ್ನ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಎಕ್ಸಾಮಲ್ಲಿ ಕೇಳ್ತಾರೆ ಫಾಲ್ಕನ್ ನೈನ್ ರಾಕೆಟ್ಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲಾಗಿದೆ ಅಂತ ಕೇಳಿದ್ರೆ ಇ ಎನ್ ಬ್ಯಾಂಕ್ಸ್ ಇ ಎನ್ ಬ್ಯಾಂಕ್ಸ್ ಯಾರು ಅಂತ ಕೇಳಿದ್ರೆ ವಿಜ್ಞಾನ ಕಥೆಗಾರ ಒಂದು ಸೈಂಟಿಫಿಕ್ ಸ್ಟೋರಿ ರೈಟರ್ ಆಗಿರ್ತಾರೆ ಒಂದು ಸೈನ್ಸ್ ಸ್ಟೋರಿ ರೈಟರ್ ಕೂಡ ಆಗಿರ್ತಾರೆ ಮುಂದಿನ ಪ್ರಶ್ನೆ ಫಾಲ್ಕನ್ ನೈನ್ ರಾಕೆಟ್ ಬಗ್ಗೆ ಮಾಹಿತಿ ಅಂತ ಕೇಳಿದ್ದಾರೆ ಏನು ಮಾಹಿತಿ ಅಂತಂದರೆ ಬಿಕಾಸ್ ಅದರ ಬ್ಯಾಕ್ಗ್ರೌಂಡ್ ಕೂಡ ತಿಳ್ಕೋಬೇಕಾಗುತ್ತೆ ಈ ರಾಕೆಟ್ ಒಟ್ಟಾರೆಯಾಗಿ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತು ಕ್ವಿಂಟಲ್ ತೂಕ ಹೊಂದಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಏಳು ಗಗನಯಾತ್ರಿಗಳಿಗೆ ಈ ಒಂದು ರಾಕೆಟ್ ಮೂಲಕ ಬೆಣ್ಣೆ ಹಣ್ಣು ಲಿಂಬೆ ಹಣ್ಣು ಐಸ್ ಕ್ರೀಮ್ ಸೇರಿದಂತೆ ವಿವಿಧ ಉಪಕರಣಗಳನ್ನು ಮತ್ತು ಆಹಾರವನ್ನು ಕೊಂಡೊಯ್ಯಲಾಗಿರುತ್ತೆ ಆಲ್ರೆಡಿ ಹೇಳಿರುವ ಹಾಗೆ ಇದೊಂದು ಮರುಪೂರಣ ಒಂದು ಕಾರ್ಯಾಚರಣೆಯಾಗಿರುತ್ತೆ ಬಾಹ್ಯಾಕಾಶದಲ್ಲಿ ಆಲ್ರೆಡಿ ಏಳು ಜನ ಗಗನಯಾತ್ರಿಗಳಿದ್ದಾರೆ ಅವರಿಗೆ ಈ ಒಂದು ರಾಕೆಟ್ ಮೂಲಕ ಹಣ್ಣು ಲಿಂಬೆ ಹಣ್ಣು ಐಸ್ ಕ್ರೀಮ್ ಸೇರಿದಂತೆ ವಿವಿಧ ಉಪಕರಣಗಳನ್ನು ಕಳಿಸಿಕೊಡಲಾಗಿರುತ್ತೆ ಸೊ ಯಾಕೆ ಬೆಣ್ಣೆ ಹಣ್ಣನ್ನು ಕಳಿಸಿಕೊಡಲಾಗಿರುತ್ತೆ ಒಂದು ಇದು ಒಂದು ಎನರ್ಜಿ ರಿಚ್ ಆಗಿರುತ್ತೆ ಒಂದು ಎನರ್ಜಿ ರಿಚ್ ಆಗಿರುತ್ತೆ ಆ ಕಾರಣಕ್ಕಾಗಿ ಇದನ್ನ ಕಳಿಸಿ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ನೋಡಿ ಸ್ಪೇಸ್ ಎಕ್ಸ್ ಕಂಪನಿಯ ಬಗ್ಗೆ ಮಾಹಿತಿ ಅಂತ ಕೇಳಿದ್ದಾರೆ ಈ ಒಂದು ಮಾಹಿತಿನ ತಿಳ್ಕೋಬೇಕಾಗತ್ತೆ ಸೊ ಏನ್ ಮಾಹಿತಿ ಇದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಅನ್ನೋದು ಇದರ ಒಂದು ವಿಸ್ತೃತ ರೂಪ ಆಗಿರುತ್ತೆ ಇದರ ಆಗಿದ್ದು ಟೂ ತೌಸಂಡ್ ಟೂ ಎರಡ್ ಸಾವಿರದ ಎರಡರಲ್ಲಿ ಇದು ಸ್ಥಾಪನೆ ಆಗುತ್ತೆ ಇದರ ಸ್ಥಾಪಕರು ಯಾರು ಅಂತಂದ್ರೆ ಎಲೋನ್ ಮಸ್ಕ್ ಎಲಾನ್ ಮಸ್ಕ್ ಇದರ ಫೌಂಡರ್ ಆಗಿರ್ತಾರೆ ಸೊ ಸ್ಪೇಸ್ ಎಕ್ಸ್ ಕಂಪನಿಯ ಕೇಂದ್ರ ಕಚೇರಿಯಲ್ಲಿದೆ ಎಕ್ಸಾಪಲ್ಲಿ ಕೇಳ್ತಾರೆ ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಹಾಥೋರ್ನ್ ಎಲ್ಲಿದೆ ಕ್ಯಾಲಿಫೋರ್ನಿಯಾದಲ್ಲಿ ಇದೆ ಹಾತೋರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದರ ಗುರಿ ಏನಪ್ಪ ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಸ್ಪೇಸ್ ಎಕ್ಸ್ ಕಂಪನಿ ಅಂತಂದ್ರೆ ಬಾಹ್ಯಾಕಾಶ ಪ್ರಯಾಣದ ಖರ್ಚನ್ನು ಕಡಿಮೆ ಮಾಡೋದು ಒಂದು ಏನು ತುಂಬಾ ಒಂದು ವೆಚ್ಚ ಆಗ್ತಾ ಇತ್ತು ಆ ವೆಚ್ಚವನ್ನು ಕಡಿಮೆ ಮಾಡೋದು ಇದರ ಉದ್ದೇಶ ಆಗಿರುತ್ತೆ ಏನೇನು ಉತ್ಪಾದನೆ ಮಾಡುತ್ತೆ ಸ್ಪೇಸ್ ಎಕ್ಸ್ ಕಂಪನಿ ಅಂತಂದ್ರೆ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಮುಖ್ಯವಾಗಿದ್ದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈಗ ಫಾಲ್ಕನ್ ವೆಹಿಕಲ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮುಂದಿನ ಪ್ರಶ್ನೆ ಎಲಾನ್ ಮಸ್ಕ್ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಬಿಕಾಸ್ ಒಂದು ಸ್ಪೇಸ್ ಎಕ್ಸ್ ಕಂಪನಿ ನ್ಯೂಸಲ್ಲಿದೆ ಅಲ್ಲಿ ಅದರ ಫೌಂಡರ್ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇವರ ಜನನಾಗಿದ್ದು ನೈನ್ಟೀನ್ ಸೆವೆಂಟಿ ಒನ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಆಗುತ್ತೆ ಸ್ಪೇಸ್ ಎಕ್ಸ್ ಕಂಪನಿಯ ಸ್ಥಾಪಕರಾಗಿದ್ದಾರೆ ಅದೇ ರೀತಿ ಟೆಸ್ಲಾ ಕಂಪನಿಯ ಒ ಕೂಡ ಆಗಿದ್ದಾರೆ ಟೆಸ್ಲಾ ಕಂಪನಿ ಗೊತ್ತಿದೆ ಅಲ್ವಾ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಟೆಸ್ಲಾ ಕಂಪನಿ ಆ ಒಂದು ಕಂಪನಿಯ ಮ್ಯಾನುಫ್ಯಾ ಆ ಒಂದು ಕಂಪನಿಯ ಸಿಇಒ ಆಗಿರ್ತಾರೆ ಎಲಾನ್ ಮಸ್ಕ್ ಬೋರಿಂಗ್ ಕಂಪನಿಯ ಸ್ಥಾಪಕ ಕೂಡ ಆಗಿರ್ತಾರೆ ಬೋರಿಂಗ್ ಕಂಪನಿಯ ಸ್ಥಾಪಕ ಕೂಡ ಆಗಿರ್ತಾರೆ ಯಾರು ಎಲಾನ್ ಮಸ್ಕ್ ಹಾಗೆ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಹಾಗೆ ಅಮೆಜಾನ್ ಕಂಪನಿಯ ಸ್ಥಾಪಕ ಯಾರು ಜೆಫ್ ಬಿಜೋಸ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಒಂದು ವೇರಿಯೇಷನ್ ಆಗ್ತಾ ಇರುತ್ತೆ ಹೂ ಇಸ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನಂಬರ್ ಒನ್ ಸ್ಥಾನದಲ್ಲಿ ಯಾರಿದ್ದಾರೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಏನು ಮಾಹಿತಿ ಇದೆ ಅಂತಂದರೆ ನಾಸಾ ನಾಸಾ ರೋಸ್ಕೊಸ್ಮೋಸ ರಾಸಾದ ಒಂದು ಸ್ಪೇಸ್ ಏಜೆನ್ಸಿ ಹಾಗೆ ಜಾಕ್ಸಾ ಅಂದರೆ ಜಪಾನ್ನ ಒಂದು ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಸಹಭಾಗಿತ್ವದಲ್ಲಿ ಒಟ್ಟು ಐದು ಸ್ಪೇಸ್ ಏಜೆನ್ಸಿಗಳ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನು ಸ್ಥಾಪಿಸಲಾಗಿದೆ ಯಾವ ಯೋಜನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಒಂದು ಸಹಯೋಗದಲ್ಲಿ ಇದು ಸ್ಥಾಪನೆಯಾಗಿರುತ್ತೆ ಖಗೋಳಶಾಸ್ತ್ರ ಬಾಹ್ಯಾಕಾಶ ವಿಸ್ಮಯಗಳಲ್ಲಿ ವೈಜ್ಞಾನಿಕ ಅನ್ವೇಷಣೆ ಕೈಗೊಳ್ಳಲು ಈ ನಿಲ್ದಾಣ ಸಹಾಯವನ್ನು ಮಾಡುತ್ತೆ ಇದೊಂದು ಲ್ಯಾಬೋರೇಟರಿ ತರ ವರ್ಕ್ ಆಗುತ್ತೆ ಲ್ಯಾಬೋರೇಟರಿ ತರ ಇದನ್ನ ಕೆಲಸ ಮಾಡ್ತಾರೆ ಸೊ ಈ ಒಂದು ನಿಲ್ದಾಣದಲ್ಲಿ ಏನಾಗುತ್ತೆ ಗಗನ ಯಾತ್ರಿಗಳು ಹಲವಾರು ಒಂದು ಒಂದು ವೈಜ್ಞಾನಿಕ ಅನ್ವೇಷಣೆಗಳನ್ನ ಕೈಗೊಳ್ತಾರೆ ಅದು ಭೌತ ಶಾಸ್ತ್ರಕ್ಕಾಗಿರಬಹುದು ಖಗೋಳ ವಿಜ್ಞಾನಕ್ಕಾಗಿರಬಹುದು ಹೀಗೆ ವಿವಿಧ ವಿಸ್ಮಯಗಳ ಬಗ್ಗೆ ಒಂದು ವೈಜ್ಞಾನಿಕ ಅನ್ವೇಷಣೆಗಳನ್ನ ಈ ಒಂದು ನಿಲ್ದಾಣದಲ್ಲಿ ಕೈಗೊಳ್ತಾರೆ ಯಾರು ಗಗನ ಯಾತ್ರಿಗಳು ಸೊ ನಾಸಾದ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡೋಣ ಸೊ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ ಮಾರ್ಕ್ ಹಕ್ಕೊಳಿ ಎಕ್ಸಾಮಲ್ಲಿ ಒಂದು ಎಕ್ಸ್ಪ್ಯಾಂಡನ್ನು ಕೇಳ್ತಾರೆ ವಿಸ್ತೃತ ರೂಪವನ್ನು ಕೇಳ್ತಾ ಇರ್ತಾರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ವಿಸ್ತೃತ ರೂಪ ಆಗುತ್ತೆ ಆಗಿದ್ದು ನೈನ್ಟೀನ್ ಫಿಫ್ಟಿ ಏಟ್ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ಇದರ ಮೋಟೋ ಏನು ಅಂತಂದರೆ ಎಲ್ಲರ ಒಳಿತಿಗಾಗಿ ಎಲ್ಲರ ಒಳಿತಿಗಾಗಿ ಅನ್ನೋದು ಇದರ ಮೋಟೋ ಆಗಿರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದಗಡೆ ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿಬಿಲ್ ಪಿ ಎಸ್ ಆಗಿ ಪಿ ಸಿ ಗೆ ಎಸ್ ಡಿ ಎಗೆ ಟೆಸ್ಟ್ ಸೀರೀಸ್ ನಡೀತಾ ಇದೆ ವಿಥೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ ಬಿಕಾಸ್ ಇಂಪಾರ್ಟೆಂಟ್ ಗಳನ್ನು ಡಿಸ್ಕಸ್ ಮಾಡಿರ್ತೇವೆ ಹಾಗೆ ಜಾಯಿಂಟ್ ಏಟ್ ಫಿಫ್ಟಿ ಐ ಕೋರ್ಸ್ ಅನ್ನ ಫೋರ್ ಫಿಫ್ಟಿ ರುಪೀಸ್ ಪಿ ಸಿಕ್ಸ್ ಫಿಫ್ಟಿ ಎಸ್ ಡಿಎ ಕೋರ್ಸ್ ಅನ್ನ ಲಾಂಚ್ ಮಾಡಿರ್ತೇವೆ ಕೋರ್ಸ್ ಡೀಟೇಲ್ಸ್ ಏನು ಅಂದ್ರೆ ವೈಯಕ್ತಿಕ ಮಾರ್ಗದರ್ಶನ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ ಪರೀಕ್ಷೆಗಳ ಪಿಡಿಎಫ್ ಅವೈಲೇಬಲ್ ಇರುತ್ತೆ ಎಸ್ಎ ಅವೈಲೇಬಲ್ ಇರುತ್ತೆ ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದ್ರೆ ಏಟ್ ಫೋರ್ ಫಿಫ್ಟಿ ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ಹೆಸರು ಸಿಬಿಲ್ ಪಿ ಎಸ್ ಒಂದು ಮೆಸೇಜ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಅಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಬಹುದು ಹಾಗೆ ಟೆಲಿಗ್ರಾಮ್ ಅಲ್ಲಿ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು